ಬಳ್ಳಾರಿ ಕೇಂದ್ರ ಕಾರಾಗೃಹದ ಕಂಬಿ ಹಿಂದೆ ಕಾಟೇರ ಅಮ್ಮನ ಕಳಲು ಅಂಬರಿಸಿದ ಸಾಂಡವುಡ್ ಪೋರ್ಕಿ ತಾಯಿ ಬಾರದೆ ಇರುವುದಕ್ಕೆ ಏಟು ಆರೋಪಿ ಬೇಸರ ಕಳೆದ ಹದಿನೈದು ದಿನಗಳಿಂದ ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ದರ್ಶನ್ ಬಂಧಿ ಇನ್ನು ಪತ್ನಿ ವಿಜಯಲಕ್ಷ್ಮಿ ಜೊತೆ ಇಪ್ಪತ್ನಾಲ್ಕು ನಿಮಿಷಗಳ ಕಾಲ ಮಾತುಕತೆಯನ್ನ ನಡೆಸಿರುವಂತಹ ದರ್ಶನ್ ಅರೆಸ್ಟ್ ಆಗಿ ಆಲ್ಮೋಸ್ಟ್ ಮೂರು ತಿಂಗಳು ಆಗ್ತಾ ಇದೆ ಈಗಾಗಲೇ ಪರಪ್ನ ಅಗ್ರಹಾರದಿಂದ ದರ್ಶನ್ ಅವರನ್ನ ಸೆಂಟ್ರಲ್ ಜೈಲಿಗೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಈಗ ಶಿಫ್ಟ್ ಮಾಡಿ ಹದಿನೈದು ದಿನ ಬಳ್ಳಾರಿಯ ಕೇಂದ್ರ ಕಾರಾಗೃಹದ ಕಂಬಿ ಹಿಂದೆ ಕಾಟೇರ ಈಗ ಬಂದಿ ಆಗಿರುವಂತದ್ದು ಬಂದಿಯಾಗಿ ಅಂದ್ರೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿ ಹದಿನೈದು ದಿನಗಳಾಗ್ತಾ ಇದೆ ಹದಿನೈದು ದಿನಗಳಾಗಿದೆ ಆದ್ರೆ ಕಾಟೇರಿನಿಗೆ ಚಿಕ್ಕಾಪಟ್ಟೆ ಬೇಸರ ಆಗ್ತಿರೋದು ತಾಯಿ ಬಾರದೇ ಇರದಂತೆ ಅಮ್ಮ ಬಂದು ನೋಡಿಲ್ಲ ನನ್ನನ್ನ ಅಮ್ಮ ಯಾಕೋ ತುಂಬಾ ದಿನ ಬಂದಿಲ್ಲ ಅಂತ ತುಂಬಾ ಬೇಸರ ಮಾಡ್ಕೊಂಡಿದಂತೆ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆಕೇಸಲ್ಲಿ ಬಂಧಿ ಆಗಿರುವಂಥ ದರ್ಶನ್ ಕೊಲೆಕೇಸ್ ಆರೋಪದಡಿ ಜೈಲನ್ನು ಸೇರುವಂಥ ದರ್ಶನ್ ಈಗ ಪರಪ್ನ ಅಗ್ರಹಾರದಿಂದ ಏನು ಪರಪ್ನ ಅಗ್ರಹಾರದಿಂದ ಸೆಂಟ್ರಲ್ ಜೈಲ್ ಬಳ್ಳಾರಿಗೆ ಶಿಫ್ಟ್ ಆಗಿ ಹದಿನೈದು ದಿನ ಆಗ್ತಾ ಇದೆ ನಿನ್ನೆಯಷ್ಟೇ ವಿಜಯಲಕ್ಷ್ಮಿಯವರು ವಕೀಲರ ಜೊತೆ ಹೋಗಿ ದರ್ಶನ ಭೇಟಿ ಮಾಡಿದರು ಇಪ್ಪತ್ನಾಲ್ಕು ನಿಮಿಷಗಳ ಕಾಲ ದರ್ಶನೊತೆಗೆ ಮಾತುಕತೆ ಮಾಡಿದರಂತೆ ಈ ವೇಳೆ ಡ್ರೈ ಫ್ರೂಟ್ಸು ಒಂದಷ್ಟು ಏನು ಆತನಿಗೆ ಬಟ್ಟೆ ಬೇಕರಿ ತಿನಿಸನ್ನು ಕೂಡ ಕೊಟ್ಬಿಟ್ಟು ಬಂದಿದ್ದಾರಂತೆ ಆದ್ರೆ ದರ್ಶನ್ಗೆ ಬೇಸರ ಬೇಸರ ಆಗ್ತಿರೋದು ಅಮ್ಮನನ್ನು ನೋಡಕ್ಕೆ ಬಂದಿಲ್ಲ ಅಂತ ತುಂಬಾ ಬೇಸರ ಮಾಡ್ಕೊಂಡಿದ್ದಾರಂತೆ ಈ ಬಳ್ಳಾರಿ ಜೈಲನ್ನು ಸೇರಿ ದರ್ಶನ್ ಅದಿ ಹದಿನೈದು ದಿನ ಕಳೆದಾಗಿದೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಬಳಿಕ ದರ್ಶನ್ ಚಿಂತೆಯಲ್ಲಿ ಮುಳುಗೋಗಿದಾರಂತೆ ಜೈಲಿನಲ್ಲಿ ಒಬ್ಬಂಟಿಯಾದ ದರ್ಶನ್ ಊಟ ನಿದ್ದೆ ಸರಿ ಇಲ್ಲದೆ ಗಡ್ಡ ಕೂಡ ಬಿಟ್ಟಿದೆ ಎಸ್ ವಿಜುವಲ್ಸ್ ನೋಡ್ತಾ ಇದ್ದೀರಾ ಒಂದಿಷ್ಟು ಕುರ್ಚಿಲು ಗಡ್ಡಾನ ಬಿಟ್ಟಿರೋದನ್ನ ನೋಡ್ತಾ ಇರಬಹುದು ಸ್ವರ್ಗಿದ್ದಾರೆ ಅಂತ ಹೇಳ್ತಾ ಏನು ಏನ್ ಸ್ವರ್ಗೀದ ನನಗ ಅನಿಸಿಲ್ಲ ಸ್ವರ್ಗಿದ್ದಾರೆ ಅಂತ ಹಾಗೆ ಇದ್ದಾರೆ ಏನು ಅವರ ಗತ್ತು ಏನು ಕಮ್ಮಿ ಆಗಿಲ್ಲ ಹಾಗೆ ಇರುವಂಥದ್ದು ನಿನ್ನೆ ಅಷ್ಟೇ ಈ ಒಂದು ವಿಚಾರ ಕುರಿತಂತೆ ಟ್ವೆಂಟಿ ಫೋರ್ ಎ ಎಮ್ ಸಿ ಸಿ ನ್ಯಾಯಾಂಗದಲ್ಲಿ ನಿನ್ನೆ ನ್ಯಾಯಾಂಗ ಬಂಧನ ಅಂತ್ಯವಾಗಿತ್ತು ಆದರೆ ಆ ಒಂದು ನ್ಯಾಯಾಂಗ ಬಂಧನ ಕೂಡ ಈಗ ಮುಂದುವರೆದಿದ್ದು ಒಂದು ದಿನಗಳ ಮುಂದುವರಿತು ಮತ್ತೆ ಇವತ್ತು ವಿಚಾರಣೆ ಇರುವಂಥದ್ದು ಇದೆಲ್ಲದರ ನಡುವೆ ಚಾರ್ಜ್ ಶೀಟ್ ತೋರಿಸಿದಂಥ ದರ್ಶನ್ ಕುಗ್ಗೋಗಿದ್ದಾರೆ ಅಂತ ಮಾತು ಕೂಡ ಇರುವಂಥದ್ದು ಕೇಳ್ತಾ ಇದೆ ಆದರೆ ವಿಜುವಲ್ಸ್ ನೋಡ್ತಾ ವಿಜ್ವರ್ಷನ ನೋಡ್ತಾ ಇದ್ದರೆ ಅವರನ್ನು ಕುಗ್ಗೋಗಿರೋ ಅಂತ ಏನು ಅನ್ನಿಸ್ತಿಲ್ಲ ಹಾಗೇ ಇದ್ದಾರೆ ನೋಡಿ ವಿಜು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದಾರೆ ದೃಶ್ಯ ನೋಡ್ತಾ ಇದ್ದೀರಾ ಹಾಗೆ ಕುಗ್ಗೋಗಿದ್ರೆ ಅನ್ನಿಸ್ತಿಲ್ಲ ಬಟ್ ಅಲ್ಲಿನ ಅಲ್ಲಿನ ಮಂದಿ ಹೇಳುವಂಥದ್ದು ತುಂಬ ಕುಗ್ಗು ಅಂತ ಹೇಳೋ ವಿಚಾರಗಳನ್ನ ಕಳಿಸ್ತಾ ಇದ್ದಾರೆ ಇದೆಲ್ಲದರ ನಡುವೆ ಅಮ್ಮ ಬಂದಿಲ್ಲ ಅನ್ನೋ ಬೇಸರವ್ರನ್ನ ಕಾಡ್ತಾ ಇದೆ ಅಂತೆ ತಾಯಿ ಕೂಡ ದರ್ಶನ ತುಂಬ ಬೇಸರ ಆಗಿರೋದು ಗೊತ್ತಿರುವಂತ ವಿಚಾರ ಅಥವಾ ಬೇಸರದಿಂದ ಹೋಗಿಲ್ವೋ ಅಥವಾ ಮಗನ ನೋಡಕ್ಕೆ ಬೇಸರವಾಗಿ ಹೋಗಿಲ್ವೋ ಅಥವಾ ಮಗನನ್ನ ಆ ಥರ ಕಣ್ತುಂಬಗಳಿಗೆ ನೋವಾಗಿ ಸಂಕಟ ಆಗುತ್ತೆ ಅಂತ ಹೋಗಿಲ್ವೋ ಗೊತ್ತಿಲ್ಲ ತಾಯಿ ಮೀನಾ ತಗುದೀಪವರು ಹೋಗಿಲ್ಲ ಅಂತ ದರ್ಶನ್ ತುಂಬ ಬೇಜಾರ ಮಾಡ್ಕೊಂಡಿದ್ದಾರಂತೆ ಬೇಸರವನ್ನು ಮಾಡ್ಕೊಂಡಿದ್ದಾರಂತೆ ಆ ಬೇಸವನ ಹೆಂಡತಿ ವಿರುದ್ಧ ಹೆಂಡತಿಯ ಜೊತೆಗೆ ಹೊರ ಹಾಕಿದ್ರಂತೆ ಅಂದರೆ ಹೆಂಡ್ತಿ ಹೇಳ್ಕೊಂಡಿದಾರಂತೆ ಜೊತೆ ಅಲ್ಲಿನ ಏನು ಸಿಬ್ಬಂದಿಗಳು ಬರ್ತಾರಲ್ಲ ಅವ್ರ ಹತ್ರ ಕೂಡ ಈ ಬೇಸರನ ಹೇಳ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ದರ್ಶನ್ ಅವರು ಜೈಲಿಗೆ ಹೋಗಿ ಮೂರು ತಿಂಗಳು ಆಗಿದೆ ತಿಂಗಳ ತಿಂಗಳು ಮೂರು ತಿಂಗಳು ಆಗ್ತಾ ಇದೆ ಈ ಒಂದು ಜೈಲಿಗೆ ಶಿಫ್ಟ್ ಆಗಿ ಆದ್ರೆ ದರ್ಶನ್ ಅವರು ಈ ಒಂದು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿ ಹದಿನೈದು ದಿನ ಆಗಿರುವಂಥದ್ದು ಇನ್ನ ಜೈಲಿನ ಕಂಬಿಗಳ ಹಿಂದೆ ನಿಂತು ಸರಿಸುಮಾರು ಮೂರು ತಿಂಗಳಾಗಿದೆ ಈ ಮೂರು ತಿಂಗಳಾಗಿ ತಾಯಿ ಕೇವಲ ಒಂದು ಬಾರಿ ಮಾತ್ರ ದರ್ಶನ ನೋಡೋದಕ್ಕೆ ಜೈಲ ಹತ್ರ ಬಂದಿದ್ರು ಬಟ್ ಈಗ ಬಂದಿಲ್ಲ ಕೇವಲ ಒಂದು ಬಾರಿ ಬಂದೋಗಿದ್ರೆ ಮತ್ತೊಮ್ಮೆ ಅಂತ ಬೇಸರ ಚಾರ್ಜ್ ಶೀಟ್ ಸಲ್ಲಿಕೆ ಇಂದಾಗಿ ಸಲ್ಲಿಕೆಯಿಂದಾಗಿ ಈಗ ದರ್ಶನ್ಗೆ ನಿದ್ದೆ ಇಲ್ಲವಂತೆ ಊಟ ಸೇರ್ತಿರುವಂತೆ ಅಲ್ಲದೆ ಬಳ್ಳಾರಿ ಜೈಲಿನಲ್ಲಿ ಒಬ್ಬಂಟಿ ಆಗಿರುವುದು ಆ ಒಬ್ಬಂಟಿಯಿಂದಾಗಿ ಕೂಡ ಸ್ವರ್ಗಿದರಂತೆ ಗಡ್ಡ ಬಿಟ್ಟಂತಹ ದರ್ಶನ್ ಸ್ವಲ್ಪ ಬೊಜ್ಜು ಕೊರಗಿ ಬೊಜ್ಜು ಕರಗಿ ಸ್ವರ್ಗಿದ್ದಾರೆ ಅಂತ ಹೇಳ್ತಾರೆ ಬಳ್ಳಾರಿ ಜೈಲಿನಲ್ಲಿ ಮನೆ ಊಟವಲ್ಲದೆ ತಾಸ ಸ್ವರ್ಗಿ ಹೋಗ್ತಾ ಇದ್ದಾರಂತೆ ಮನೆ ಊಟ ಬೇಕು ಬೇಕು ಅಂತ ದರ್ಶನ್ ಏನು ಕೋರ್ಟ್ಗೆ ಅರ್ಜಿ ಆಗ್ತಾನೇ ಇದ್ದಾರೆ ಆದರೆ ಯಾಕೋ ಕೋರ್ಟ್ ಆ ಕಡೆಗೆ ಮುಖನೇ ಆಗ್ತಿಲ್ಲ ಆ ಕಡೆಗೆ ಪರ್ಮಿಷನ್ ಕೊಡ್ತಿಲ್ಲ ಸೊ ಹಾಗಾಗಿ ಮನೆ ಊಟ ಸಿಗ್ತಾ ಇಲ್ಲ ಪರಪ್ನ ಗೃಹದಲ್ಲಿ ಇದ್ದಾಗ ಅವ್ರಿವರು ಊಟ ಕೊಡ್ತಾ ಇದ್ರು ಅಲ್ಲಿ ಭರ್ಜರಿ ಊಟ ಸಿಗ್ತಾ ಇತ್ತು ಅನ್ನೋ ಮಾಹಿತಿ ಇತ್ತು ಎಸ್ ಅಫ್ಕೋರ್ಸ್ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಫೋಟೋಗಳು ಕೂಡ ವೈರಲ್ ಆಗಿತ್ತು ನೀವು ನೋಡಿದ್ದೀರಾ ದರ್ಶನ್ ಎಷ್ಟು ಆರಾಮಾಗಿ ಪರಪ್ನ ಗ್ರಹದಲ್ಲಿ ಟೈಮನ್ನು ಸ್ಪೆಂಡ್ ಮಾಡ್ತೀನೋ ಗೊತ್ತಾಗಿತ್ತು ಆದರೆ ಅದೇ ಟೈಮ್ ಅದೇ ರೌಡಿಗಳ ಜೊತೆ ಪುಂಡಾಡಿಗಳ ಜೊತೆಗೆ ದರ್ಶನ್ ಟೈಮನ್ನು ಸ್ಪೆಂಡ್ ಮಾಡಿದ್ದು ಜೊತೆಗೆ ವಿಡಿಯೋ ಕಾಲ್ನಲ್ಲಿ ಕಾಣಿಸ್ಕೊಂಡಿದ್ದು ಇದೆಲ್ಲದೂ ಕೂಡ ದರ್ಶನಗೆ ಎಫೆಕ್ಟ್ ಆಗಿ ಬಳ್ಳಾರಿ ಜೊತೆಗೆ ಶಿಫ್ಟ್ ಆಗಿದ್ದಾರೆ ಸೊ ಇಲ್ಲಿದ್ದಂಥ ಸಂದರ್ಭದಲ್ಲಿ ಬೇರೆಯವರಿಗೆ ಮನೆ ಊಟ ಬರ್ತಾಯಿತ್ತು ಬಿರಿಯಾನಿ ಬರ್ತಾಯಿತ್ತು ಎಲ್ಲದೂ ಕೂಡ ಬರ್ತಾಯಿತ್ತು ಸೊ ಹಾಗಾಗಿ ಅವ್ರ ಜೊತೆ ಶೇರ್ ಮಾಡಿಕೊಂಡು ಫ್ರೆಂಡ್ಸ್ ಊಟ ಶೇರ್ ಮಾಡ್ಕೊಂಡು ತಿಂತಾ ಇದ್ದರು ಸೊ ಏನೂ ಅನ್ನಿಸ್ತಾ ಇರಲಿಲ್ಲ ಆದರೂ ಮನೆ ಊಟ ಬೇಕು ಬೇಕು ಅಂತ ಬೇಡಿಕೆ ಇಟ್ಟಿದ್ದರ ನೋಡಿದ್ದು ಬಟ್ ಈಗ ಬಳ್ಳಾರಿ ಜಿಲ್ಲೆಗೆ ಶಿಫ್ಟ್ ಆಗಿದ್ದಾರೆ ಬಳ್ಳಾರಿ ಜಲಿಗೆ ಶಿಫ್ಟ್ ಆಗಿ ಹದಿನೈದು ದಿನ ಆಗಿದೆ ಈಗ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದ್ದು ಈ ಒಂದು ಕೇಸ್ನಲ್ಲಿ ದರ್ಶನ್ ಏಟು ಟು ಆರೋಪಿರುವಂಥ ದರ್ಶನ್ ನೇರ ನೆರವಾಗಿ ಮತ್ತೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಏನು ಕಾರಣೀಭೂತರಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿರುವಂಥದ್ದು ಚಾರ್ಜ್ ಶೀಟ್ ಆದ ಬಳಿಕ ಬಂದ ಬಳಿಕ ದರ್ಶನ್ ತುಂಬ ಸ್ವರ್ಗೋಗಿದಾರಂತೆ ಚಾರ್ಜ್ ಶೀಟ್ ಬಂದ ಬಳಿಕೆ ತುಂಬ ಸ್ವರ್ಗೋಗಿದ್ದಾರಂತೆ ಹಾಗಾಗಿ ಒಂದಷ್ಟು ಈ ಒಂದು ವಿಚಾರ ಕುರಿತಂತೆ ಡೌಟ್ಸ್ ಬಗ್ಗೆ ಏನಿತ್ತು ಚಾರ್ಜ್ ಶೀಟ್ ಬಗ್ಗೆ ಏನು ಡೌಟ್ಸ್ ಇತ್ತು ಅದೆಲ್ಲದನ್ನು ಕೂಡ ಕ್ಲಾರಿಫಿಕೇಷನ್ನ ಲಾಯರ್ಸ್ ಪಡ್ಕೊಂಡಿದ್ದಾರಂತೆ ನಿನ್ನೆ ವಿಜಯಲಕ್ಷ್ಮಿಯವರು ತಮ್ಮ ಲಾಯರ್ ಜೊತೆಗೆ ದರ್ಶನ ಭೇಟಿ ಮಾಡಿದರು ವಿಜಯಲಕ್ಷ್ಮಿ ಜೊತೆಗೆ ಇಪ್ಪತ್ನಾಲ್ಕು ನಿಮಿಷಗಳ ಕಾಲ ಮಾತಾಡಿದ್ರೆ ಲಾಯರ್ ಜೊತೆಗೆ ಕೂಡ ಒಂದಷ್ಟು ಚರ್ಚೆ ಕೂಡ ಮಾಡಿದ್ದಾರಂತೆ ಚಾರ್ಜ್ ಶೀಟ್ ಬಗ್ಗೆ ಒಂದಷ್ಟು ಕ್ಲಾರಿಫಿಕೇಷನ್ ಪಡ್ಕೊಂಡಿದ್ದಾರಂತೆ ಸೋ ಏನೆಲ್ಲ ಆಯಿತು ಘಟನೆಗಳ ಬಗ್ಗೆ ಏನು ದರ್ಶನ ಕೊಟ್ಟಂತೆ ಹೇಳಿಕೆ ಬಗ್ಗೆ ವಕೀಲರು ಈಗ ದರ್ಶನ್ ಜೊತೆಗೆ ಒಂದಷ್ಟು ಚರ್ಚೆಯನ್ನು ಮಾಡಿದ್ದಾರೆ ಏನೆಲ್ಲ ಆಗಿತ್ತದ ಬಗ್ಗೆ ತಿಳ್ಕೊಂಡಿರೋವಂಥದ್ದು ಇನ್ನು ಇದರ ನಡುವೆ ಏನು ಬಳ್ಳಾರಿ ಜಿಲ್ಲೆಯಲ್ಲಿ ಒಬ್ಬಂಟಿಯಾಗಿದ್ದಾರೆ ಊಟ ಇಲ್ಲದೆ ಒದ್ದಾಡ್ತಾ ಇದ್ದಾರಂತೆ ಪರಪ್ಪನ ಗೃಹದಲ್ಲಿದ್ದಾಗ ಒಂದಷ್ಟು ಜನ ಸ್ನೇಹಿತರು ಅವ್ರಿಗೆ ಸಾಥ್ ಕೊಟ್ಟಿದ್ರು ವೀರಸಲ್ಗಾಡ ನಾಗ ಇರ್ಬೋದು ಶ್ರೀನಿ ಇರ್ಬೋದು ರೌಡಿ ಗ್ಯಾಂಗ್ ದರ್ಶನ್ಗೆ ಸಾಥ್ ಕೊಟ್ಟಿತ್ತು ಟೈಮನ್ನು ಸ್ಪೆಂಡ್ ಮಾಡ್ತಾಯಿದ್ರು ಅಲ್ಲದೆ ದರ್ಶನತೆ ಏನು ಜೈಲಲ್ಲಿ ಸೇರಿದ್ರು ಅವರ ಗ್ಯಾಂಗು ಕೂಡ ಇತ್ತು ಅಕ್ಕಪಕ್ಕ ಗ್ಯಾಂಗ್ ಇತ್ತು ಮಾತಾಡ್ಕೊಂಡಿದ್ರು ಬಟ್ ಈಗ ಅವರನ್ನು ಜೈಲಿಗೆ ಶಿಫ್ಟ್ ಮಾಡಿದರೆ ಬಳ್ಳಾರಿ ಜೈಲಿ ಶಿಫ್ಟ್ ಮಾಡಿ ಹದಿನೈದು ದಿನ ಆಗಿದೆ ಹದಿನೈದು ದಿನ ಆದ ಮೇಲೆ ಅಲ್ಲಿ ಒಬ್ಬಂಟಿತನ ಇದೆ ನಾವು ನೋಡ್ತಾ ಇರೋದು ನಮ್ಮ ಟಿ ವಿ ಟಿ ವಿ ಪರದೆ ಮೇಲೆ ತೋರಿಸ್ತಾ ಇದೀವಿ ಇಲ್ಲಿದ್ದಂಥ ಸಮಯದಲ್ಲಿ ಎಷ್ಟೊಂದು ಆರಾಮಾಗಿ ದರ್ಶನ್ ಇದ್ದರು ಅಂತ ಗೊತ್ತಿರೋಂಥ ವಿಚಾರ ಸಿಗರೇಟ್ ಸೇದ್ಕೊಂಡು ಕಾಫಿ ಕುಟ್ಕೊಂಡು ಅರಟೆ ಹೊಡಿಕೊಂಡು ಪರಪ್ನ ಗ್ರಹವನ್ನು ರೆಸ್ಟೋರೆಂಟ್ ತರ ಒಂದು ರೆಸಾರ್ಟ್ ತರ ಮಾಡ್ಕೊಂಡು ಕೂತಿದ್ರು ಸೊ ಪರಪ್ನ ಹಗಾರದಲ್ಲಿ ದರ್ಶನ್ ಅವರು ಎಷ್ಟೊಂದು ಆರಾಮಾಗಿ ಇದ್ರು ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ ಒಂದು ಕೊಲೆ ಜೈಲದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಲಾಕ್ ಆಗಿರುವಂಥದ್ದು ಅದೊಂದು ಕೊಲೆ ಆ ಕೊಲೆಯಿಂದ ದರ್ಶನ್ ಅಂಡ್ ಗ್ಯಾಂಗ್ ಲಾಕ್ ಆಗಿರುವಂತದ್ದು ಈ ಒಂದು ಲಾಕ್ ಆಗಿದೆ ಇವತ್ತು ನಿನ್ನೆ ಅಷ್ಟೇ ಒಂದು ನ್ಯಾಯಾಂಗ ಬಂಧನ ಇನ್ನು ವಿಚಾರಣೆ ನಡೆಯಿತು ಮತ್ತೆ ಒಂದು ದಿನಕ್ಕೆ ನ್ಯಾಯಾಂಗ ಬಂಧನವನ್ನು ಮುಂದುವರೆಸಿದ್ರು ಮುಂದೂಡಿತ್ತು ಸೊ ಇವತ್ತು ಮತ್ತೆ ಅಂದ್ರೆ ಈ ಒಂದು ವಿಚಾರಣೆ ನಡೀತಾ ಇದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲ ಹಾಜರಾಗ್ತಾ ಇದ್ದಾರೆ ರಾಜ್ಯದ ನಾನಾ ಜೈಲಿನಲ್ಲಿ ಇರುವಂತಹ ದರ್ಶನ ಗ್ಯಾಂಗ್ ಇವತ್ತು ಮತ್ತೆ ಕೋರ್ಟ್ಗೆ ಹಾಜರಾಗ್ತಿರ್ತದ ಟ್ವೆಂಟಿ ಫೋರ್ ಎ ಎಂ ಸಿ ಸಿ ಒಂದು ಕೋರ್ಟ್ಗೆ ಹಾಜರಾಗ್ತಾ ಇದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸೊ